ಇವತ್ತು ನಮ್ಮ ಅತಿ ಹೆಚ್ಚು ಮಳೆ ಬಂದಿದೆ. ಬಹಳ ಆಸ್ತಿಗಳು ಪ್ರಾಣಗಳು ಎಲ್ಲ ಕೂಡ ಹಾನಿಯಾಗ್ತಾ ಇದೆ. ಸರ್ಕಾರ ಕೂಡ ಎಲ್ಲ ಮಂತ್ರಿಗಳಿಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. 5-5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಅಂತ ಕೂಡ ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ಕೊರೋನಾ ವ್ಯವಸ್ಥೆ ಆಗ್ತಾ ಇರೋಂಥ ತೊಂದರೆ ಇನ್ನು ಮುಂದುವರೆದಿದೆ. ಹಿಂದೆ ಏನು ಸರ್ಕಾರ ಮಾತು ಕೊಟ್ಟಿತ್ತು ಆ ಮಾತು ಪ್ರಕಾರ ಅವರು ಇನ್ನೂ ನಡ್ಕೊಳಕ್ಕಾಗಲಿಲ್ಲ. ಈಗ ತಾನೇ ನನಗೆ ಎಲ್ಲ ಚಾಲಕರ ತಂಡ ಬಂದು ನನ್ನನ್ನು ಭೇಟಿ ಮಾಡಿತು. 7.5 ಲಕ್ಷ ಚಾಲಕರಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಇನ್ನು 1,20,000 ಮಾತ್ರ ಕೊಟ್ಟು ಅವ್ರಿಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳಿ ಅದನ್ನೆಲ್ಲ ಮುಂದಕ್ಕೆ ಹಾಕ್ತಾ ಇದ್ದಾರೆ. ನಮ್ಮ ಆಶಾ ಹೆಣ್ಮಕ್ಳು ಇರ್ಬೋದು, ಸವಿತಾ ಸಮಾಜದವ್ರು ಇರ್ಬೋದು, ನೇಯ್ಗೆಯವರು ಇರ್ಬೋದು, ನೇಯ್ಗೆಯವರು ಕೂಡ ಭಾಳ 11 ಜನ ಸೂಯಿಸೈಡ್ ಮಾಡಿಕೊಂಡಿದ್ದಾರೆ. ಬರೀ 2,000 ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ಇಂಥವೆಲ್ಲ ಬೇಕಾದಷ್ಟು ವಿಚಾರ ಇದೆ. ನಮಗೆ ರಾಜಕಾರಣ ಮಾಡೋಕ್ಕೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಜನರ ಜೊತೆ ನಾವು ಇರಲೇಬೇಕಾಗಿದೆ. ಜನರ ಧ್ವನಿಯಾಗಿ ನಾನು ಕೆಲಸ ಮಾಡಲೇಬೇಕಾಗಿದೆ, ಆ ಕೆಲಸ ನಾನು ಮಾಡ್ತೀನಿ. ಒಬ್ಬ ಮುಖ್ಯಮಂತ್ರಿಗಳು ಹಾಸ್ಪಿಟ್ಲಲ್ಲಿ ಇದ್ದಾರೆ, ನಾನು ಮುಖ್ಯಮಂತ್ರಿ ಹಾಸ್ಪಿಟ್ಲಿಂದ ನಾನೇನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಆದರೆ ಸರ್ಕಾರದ ಬೇರೆ ಮಂತ್ರಿಗಳು ಮಾಡಬೇಕಾಯಿತು. ಪಾಪ ಅವರು ಏನೇನೋ ಸಂಭ್ರಮದಲ್ಲಿ ಇದ್ದಾರೆ, ದ್ವೇಷ ಅಸೂಯೆ ಜನರಲ್ಲಿ ಸಮಾಜನ ಒಡೆಯುವಂಥ ಕೆಲಸ ಎಲ್ಲ ಕೆಲವೆಲ್ಲ ಶಿವಮೊಗ್ಗದ ಸ್ಟೇಟ್ಮೆಂಟೆಲ್ಲ ತವೆಲ್ಲ ಪ್ರಕಟಣೆ ಮಾಡಿದ್ರೆ ತೋರಿಸಿದ್ರು. ಆದರೆ ಈಗ ಇವತ್ತಿನ ವ್ಯವಸ್ಥೆಯಲ್ಲಿ ನಾನು ಮೂಡಲೇ KPCC ವತಿಯಿಂದ ಇವತ್ತು ನಾಳೆಲೆ ನಾನು ಒಂದು 4-5 ತಂಡ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ನೆರೆ ಮಳೆ ಬಂದು ಹಾನಿಯಾಗಿದೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಒಂದು ವರದಿ ತಯಾರು ಮಾಡಲಿಕ್ಕೆ, ಆ ಜನರಿಗೆ ಒಂದು ಧೈರ್ಯವನ್ನು ತುಂಬಲಿಕ್ಕೆ ಒಂದು ಸಮಿತಿ ಕೂಡ ನಾನು ರಚನೆ ಮಾಡೋನಿದ್ದೇನೆ. ಒಂದು 3-4 ತಂಡ ಮಾಡಿಬಿಟ್ಟು ನಾನೆಲ್ಲ ಕಳಿಸ್ಕೊಡ್ತೇನೆ. ಇವತ್ತು ನಾನು ನಮ್ಮ ರಾಜ್ಯದ ಕಾವೇರಿ, ಆ ಕಾವೇರಿಗೆ ಒಂದು ದೊಡ್ಡ ತೊಂದರೆ ಆಗಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆ ಭೂಮಿಲಿ HK ಡ್ಯಾಮೇಜ್ ಕೂಡ ಆಗಿದೆ. ಸೊ ಅದಕ್ಕೆ ಭೇಟಿ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಅಲ್ಲೇ ನಾನು ಹೊರಟಿದ್ದೇನೆ, ಈಗ ಬಿಡ್ತಾ ಇದ್ದೇನೆ. ನಾಳೆ ಬೆಳಗ್ಗೆ ಎಲ್ಲ ಎಲ್ಲೆಲ್ಲಿ ವಿಸಿಟ್ ಮಾಡೋಕ್ಕಾಗ್ತದೋ, ಸಾಯಂಕಾಲ ಎಲ್ಲಿ ವಿಸಿಟ್ ಮಾಡೋಕ್ಕಾಗ್ತದೋ, ಮೈಸೂರಿನ ಭಾಗ, ಚಿಕ್ಕಮಗಳೂರು, ಹಾಸನ, ಧಾರವಾಡ, ಈ ಕಡೆ ಬೆಳಗಾಂ, ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಗುಲ್ಬರ್ಗದ ಯಾದಗಿರಿ ಕೆಲವು ಭಾಗ, ಬಿಜಾಪುರ, ಬಾಗಲಕೋಟೆ, ಈ ಭಾಗದಲ್ಲೆಲ್ಲ ಭಾಳ ಹೆಚ್ಚು ಕಮ್ಮಿ ಆಗಿರುವಂಥದ್ದು, ಪ್ರವಾಹ ಜಾಸ್ತಿ ಆಗ್ತಾ ಇರೋದೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಜನರ ನೋವಿಗೆ ನಾವು ನೆರವಾಗಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೇವೆ. ಸೊ ಅದಾದಮೇಲೆ ಏನೇನು ಪರಿಸ್ಥಿತಿ ಅಂತ ನಿಮಗೆ ನಾನು ತಿಳಿಸ್ತೇನೆ. ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.